ಪುನರ್ವಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಅರ್ಥಶಾಸ್ತ್ರದಲ್ಲಿ ಪಾಸಿಂಗ್ ಮಾರ್ಕ್ಸ್ ಹೆಂಗೆ ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನಾನು ರ್ಯಾಂಡಮಾಗಿ ಕ್ವೆಶನ್ಸ್ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಕ್ವೆಶನ್ ಪ್ರಿಪೇರ್ ಆದರೆ ನೀವು ಹೇಗೆ ಸುಲಭವಾಗಿ ಮಾರ್ಕ್ಸ್ನ ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ತುಂಬ ಈಸಿಯಾಗಿರೋ ಅಂಥದ್ದು ಅಂತಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಪಾರ್ಟ್ ಇನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್. ಈ ಸೆಕೆಂಡ್ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ 6 ಚಾಪ್ಟರಿಂದ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಕೊಡ್ತಾರೆ. ಸೊ 6ರಲ್ಲಿ ನೀವು 5 ಪ್ರಿಪೇರ್ ಆದರೆ ಸಾಕು. ಚಾಪ್ಟರ್ 2, ಚಾಪ್ಟರ್ 3 ಆ್ಯಂಡ್ ಚಾಪ್ಟರ್ 4 ಮೈಕ್ರೋ ಎಕನಾಮಿಕ್ಸಲ್ಲಿ 3 ಕ್ವೆಶನ್ ಇದೆ. ಮ್ಯಾಕ್ರೋದಲ್ಲಿ 3 ಇದೆ, ಚಾಪ್ಟರ್ 9, 12 ಆ್ಯಂಡ್ 11. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ಬೋದು. ಅದು ಡಿಮಾನಿಟೈಸೇಷನ್, ನಿಮಗೆ ಕಷ್ಟ ಆಗುತ್ತೆ ಅದರ ಬಗ್ಗೆ ಬರೆಯೋದು ಅಂದರೆ ಅದನ್ನು ಸ್ಕಿಪ್ ಮಾಡಿ. ಉಳಿದಿದ್ದೆಲ್ಲನೂ ನೀವು ಪ್ರಿಪೇರ್ ಆದರೆ, 5 ಕ್ವೆಶನ್ ಪ್ರಿಪೇರ್ ಆದರೆ 10 ಮಾರ್ಕ್ ಬರುತ್ತೆ. ಈಸಿಯಾಗಿ 10 ಮಾರ್ಕ್ಸ್ ತೊಗೊಳ್ಬೋದು. ಮೋರ್ ಓವರ್ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ತುಂಬ ಸಿಂಪಲ್ ಆಗಿದೆ. ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 10 ಮಾರ್ಕ್ಸ್ ಬರುತ್ತೆ. ಇನ್ನು 5 ಮಾರ್ಕ್ಸ್ ಆರಾಮ್ಸೆ ತೊಗೊಳ್ಬೋದು. 9 ಚಾಪ್ಟರ್ ಇದೆ, 9 ಚಾಪ್ಟ್ರಲ್ಲಿ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೀರಿ, 5 ಮಾರ್ಕ್ಗೆ ಕೇಳ್ತಾರೆ. ಅದರಲ್ಲಿ ಎಷ್ಟು ಚಾಪ್ಟ್ರಲ್ಲಿದೆ ಅಂತ ಹೇಳಿದೆ, 9 ಚಾಪ್ಟ್ರಲ್ಲಿದೆ ಅಂತ ಹೇಳಿದೆ. 9ರಲ್ಲಿ ಈಚ್ ಚಾಪ್ಟರಿಂದ 5 ಕೊಡ್ತಾರೆ ಮ್ಯಾಚ್ ದಿ ಫಾಲೋಯಿಂಗ್. ಅಂದರೆ ನೀವು 45 ಮ್ಯಾಚ್ ದಿ ಫಾಲೋಯಿಂಗ್ ಏನಿದೆ, 45 ಇರುತ್ತೆ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅಲ್ಲೇ ಆನ್ಸರ್ ಇರುತ್ತೆ. ಯಾವುದಕ್ಕೆ ಯಾವುದನ್ನು ನಾವು ಜೋಡಣೆ ಮಾಡಬೇಕು ಅನ್ನೋದು ಮಾತ್ರನೇ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಆರಾಮ್ಸೆ 5 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡಿಂದ 10 ಮಾರ್ಕು, ಈಗ ಹೊಂದಿಸಿ ಬರೆಯೋದ್ರಿಂದ ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಇಂದ ನಿಮಗೆ 5 ಮಾರ್ಕ್ಸ್ ಸಿಕ್ತು, 15 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಫ್ಲೋ ಚಾರ್ಟ್ ಅಂತ ಕೊಡ್ತಾರೆ. ಫ್ಲೋ ಚಾರ್ಟ್ ಒಂದು ಇದ್ದೇ ಇರುತ್ತೆ. ನಮ್ಮ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 2 ಚಾಪ್ಟ್ರಲ್ಲಿ 3 ಫ್ಲೋ ಚಾರ್ಟ್. ಒಂದು ಗೌರ್ನಮೆಂಟ್ ಬಜೆಟ್, ಚಾಪ್ಟರ್ 11ರಲ್ಲಿ ಗೌರ್ನಮೆಂಟ್ ಬಜೆಟ್ ಇದೆಯಲ್ಲ, ಅದರದ್ದೊಂದು ಫ್ಲೋ ಚಾರ್ಟ್ ಇದೆ. ಅದನ್ನು 4 ಮಾರ್ಕ್ ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ ಓಪನ್ ಎಕಾನಮಿನಲ್ಲಿ 2 ಇದೆ. ಒಂದು ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಕ್ಯಾಪಿಟಲ್ ಅಕೌಂಟ್, ಅದು ಬಂಡವಾಳ ಖಾತೆ. ಈ ಫ್ಲೋ ಚಾರ್ಟ್ ನೀವು 3 ಕಲ್ತ್ಕೊಂಡ್ರೆ 4 ಮಾರ್ಕು ಆರಾಮ್ಸೆ ಬರುತ್ತೆ. ಇವು 3ರಲ್ಲಿ ಒಂದು, ಅದರಲ್ಲೂ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಇವೆರಡರಲ್ಲೂ ಒಂದಂತೂ ಬಂದೇ ಬರುತ್ತೆ. ಬೈ ಚಾನ್ಸ್ ಇವೆರಡೂ ಕೇಳಿಲ್ಲ ಅಂತಂದರೆ ಗೌರ್ನಮೆಂಟ್ ಬಜೆಟ್ ಕೇಳೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಪ್ರಿಪೇರ್ ಆದರೆ 4 ಬರುತ್ತೆ. ಮತ್ತು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರಲ್ಲಿ ಮಿನಿಮಮ್ 1 ಕ್ವೆಶನ್ನು ಇಲ್ಲ 2 ಕ್ವೆಶನ್ನು 4 ಮಾರ್ಕ್ ಕೇಳ್ತಾರೆ. ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದ್ರೆ 4 ಕ್ವೆಶನ್ ಇದೆ, ಎಷ್ಟಕ್ಕೆ 4 ಮಾರ್ಕ್ಸ್ ಕೇಳೋವಂಥದ್ದು. ಈ 4 ಕ್ವೆಶನ್ ನೀವೇನಾದರೂ ಪ್ರಿಪೇರ್ ಆದರೆ 8 ಮಾರ್ಕ್ಸ್ ತೊಗೊಳ್ಬೋದು. ಯಾವ್ದ್ಯಾವ್ದು ಆ ಕ್ವೆಶನ್ನು? ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಆರ್ಥಿಕತೆಯ ವೃತ್ತಾಕಾರ ಅಂತ ಹೇಳ್ತೇವೆ, ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಬೇಕು. ಇನ್ನೊಂದು ಬಂದು ಎಕ್ಸ್ಟರ್ನಾಲಿಟೀಸ್, ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ಅಂತ ಬರುತ್ತೆ, ಅದು ಬಂದು 4 ಮಾರ್ಕ್. ಅಥವಾ ಪ್ಲ್ಯಾನ್ಡ್ ಅಕ್ಯುಮಲೇಷನ್ ಡಿಕ್ಯುಮಲೇಷನ್ ಆರ್ ಅನ್ಪ್ಲ್ಯಾನ್ಡ್ ಅಕ್ಯುಮಲೇಷನ್ ಡಿಕ್ಯುಮಲೇಷನ್. ಸೊ ಇವು 4, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಇನ್ನೊಂದು ಬಂದು ಎಕ್ಸ್ಟರ್ನಾಲಿಟೀಸ್, ಇನ್ನೊಂದು ಬಂದು ಪ್ಲ್ಯಾನ್ಡ್ ಅಕ್ಯುಮಲೇಷನ್ ಆ್ಯಂಡ್ ಡಿಕ್ಯುಮಲೇಷನ್, ಅನ್ಪ್ಲ್ಯಾನ್ಡ್ ಅಕ್ಯುಮಲೇಷನ್ ಆ್ಯಂಡ್ ಡಿಕ್ಯುಮಲೇಷನ್. ಈ 4 ನೀವೇನಾದರೂ ಪ್ರಿಪೇರ್ ಆದರೆ ಅದರಲ್ಲಿ 2 ಬಂದೇ ಬರುತ್ತೆ. ಸೊ 8 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ ಅಲ್ಲಿಂದ. ಮತ್ತು 4 ಮಾರ್ಕ್ಸ್ಗೆ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೇಳ್ತಾರೆ. ಈ ಡಿಫ್ರೆನ್ಸ್ ಬಿಟ್ವೀನ್ ಯಾವ್ದ್ಯಾವ್ದು ಇರುತ್ತೆ ಅಂತ ನೋಡೋದಾದರೆ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ ಡಿಫ್ರೆನ್ಸ್ ಕೇಳ್ಬೋದು, ಇಲ್ಲ ಟೋಟಲ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ, ಅದೇ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ, ಇದ್ರ ಬಗ್ಗೆ ಕೇಳ್ಬೋದು.
ಸಬ್ಸ್ಟಿಟ್ಯೂಟ್ಸ್ ಕಾಂಪ್ಲಿಮೆಂಟರಿ ಗೂಡ್ಸ್ ಕೇಳ್ಬೋದು, ಬದಲಿ ವಸ್ತು ಮತ್ತು ಪೂರಕ ವಸ್ತುಗಳ ಬಗ್ಗೆ ಡಿಫ್ರೆನ್ಸ್ ಮಾಡಿ ಅಂತ ಕೇಳ್ಬೋದು. ಅದಿಲ್ಲಾಂದರೆ ನಾರ್ಮಲ್ ಗೂಡ್ಸ್ ಅಂಡ್ ಇನ್ಫೀರಿಯರ್ ಗೂಡ್ಸ್, ನಾರ್ಮಲ್ ಗೂಡ್ಸ್ ಅಂಡ್ ಇನ್ಫೀರಿಯರ್ ಗೂಡ್ಸ್ ಬಗ್ಗೆ ಕೇಳ್ಬೋದು. ಅದು ಸಾಮಾನ್ಯ ಸರಕುಗಳು ಅಥವಾ ಕೆಳ ದರ್ಜೆಯ ಸರಕುಗಳ ಬಗ್ಗೆ ವ್ಯತ್ಯಾಸ ಬರೀರಿ ಅಂತ ಕೇಳ್ಬೋದು. ಸೊ ಈ ನಾಲ್ಕು ಪ್ರಿಪೇರ್ ಆದರೆ ನಾಲ್ಕರಲ್ಲಿ ಒಂದು ಕೇಳಿದ್ರು ಕೂಡ ನಾಲ್ಕು ಮಾರ್ಕ್ಸ್ ಬರುತ್ತೆ. ಇದು ನೀವು ಸಿಸ್ಟಮ್ಯಾಟಿಕ್ಕಾಗಿ ಪ್ರಿಪೇರ್ ಆಗಿ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂತಂತಂದರೆ ನಿಮಗೆ ಪ್ರತಿ ಸತಿ ನಾಲ್ಕು ಮಾರ್ಕು ಆರು ಮಾರ್ಕು ಈ ಥರ ಜೋಡಿಸ್ತಾ ಹೋದರೆ ಎಂಥ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಲ್ವಾ ಮಕ್ಕಳ. ಇನ್ನು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡೋದೇ ಆದರೆ ಅಲ್ಲಿ ಕೂಡ ನಿಮಗೆ ಅಗ್ರಿಗೇಟ್ ಡಿಮಾಂಡ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ಅಂತ ಕೇಳ್ತಾರೆ. ಸಮಗ್ರ ಬೇಡಿಕೆ ಅರ್ಥವನ್ನು ಬರೆಯಿರಿ ಮತ್ತು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ನಿಮಗೆ ಕೇಳ್ಬೋದು. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ವೆಶನು. ಈ ಚಾಪ್ಟ್ರಲ್ಲಿ ಇನ್ನೆರಡು ಕ್ವೆಶನ್ ಏನು ಅಂತಂದರೆ ಎಕ್ಸ್ಪ್ಲೈನ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ಹೇಳ್ತಾರೆ. ಅನುಭೋಗ ಬಿಂಬಕ ಅದೊಂದು ಕೇಳ್ಬೋದು, ಇಲ್ಲ ಅಂತಂದರೆ ಅನುಭೋಗ ಮತ್ತು ಹೂಡಿಕೆ ಬಿಂಬಕದ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಅಂದರೆ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಎಕ್ಸ್ಪ್ಲೈನ್ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ಅಂತ ಕೇಳ್ಬೋದು. ಸೊ ಇದರಲ್ಲಿ ನಿಮಗೆ ಮೂರರಲ್ಲಿ ಒಂದು ನಾಲ್ಕು ಮಾರ್ಕ್ ಕ್ವೆಶನ್ ಒಂದು ಬಂದೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಪ್ರಿಪೇರ್ ಆಗ್ತಾ ಹೋದರೆ ನಿಮಗೆ ಎಕನಾಮಿಕ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಕೂಡ ಅನಿಸೋದಿಲ್ಲ. ಮತ್ತು ಇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಕ್ವೆಶನ್ಸ್ ಆಗಿರೋದ್ರಿಂದ ಬಂದೇ ಬರುತ್ತೆ. ಮತ್ತು ನೀವು ಆರಾಮ್ಸೆ ಬರೆದು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಬೋದು ಅಂತ ಹೇಳ್ತೀವಿ. ಇನ್ನು ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದ್ಯಾವುದು ಬರುತ್ತೆ ಅನ್ನೋದಾದರೆ ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಸೊ ಅದು ಕೂಡ ನಾಲ್ಕು ಮಾರ್ಕ್ಗೆ ತುಂಬ ಇಂಪಾರ್ಟೆಂಟು. ಮತ್ತು ಫಂಕ್ಷನ್ಸ್ ಆಫ್ RBI, ಇದು ಮೇಯ್ನ್ ಎಕ್ಸಾಮಲ್ಲಿ ಕೇಳದೇ ಇರೋದ್ರಿಂದ ಈ ಸತಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೇಳೋಂಥ ಸಾಧ್ಯತೆ ಇರುತ್ತೆ. ಯಾವಾಗ ಅದನ್ನು ಇಟ್ಕೊಂಡು ಕಂಪೇರ್ ಮಾಡ್ತಾ ನೀವು ಪ್ರಿಪೇರ್ ಆಗಬಾರ್ದು. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ಕೇಳಬಹುದು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ RBI ಇಟ್ ಈಸ್ ಅ ಲೀಡರ್ ಆಫ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಲೀಡರ್ ಆಫ್ ಆಲ್ ದಿ ಬ್ಯಾಂಕ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಹಾಗಾಗಿ ಇದರದ್ದು ಫಂಕ್ಷನ್ಸ್ ಕಾರ್ಯಗಳು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ ನಾನು ಇಲ್ಲಿ. ಎಕ್ಸ್ಪ್ಲೈನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕಾನಮಿ, ಫಸ್ಟ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ಅಥವಾ ಫಂಡಮೆಂಟಲ್ ಅಥವಾ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕಾನಮಿ ಅಂತ ಹೇಳ್ತೀವಿ. ಕೇಂದ್ರೀಯ ಸಮಸ್ಯೆಗಳ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ಬೋದು. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಲೆನ್ಸ್ ಆಫ್ ಟ್ರೇಡ್, ಓಪನ್ ಎಕಾನಮಿನಲ್ಲಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಬರುತ್ತೆ. ವ್ಯಾಪಾರ ಬಾಕಿಯ ಬಗ್ಗೆ ವಿವರಣೆ ಕೊಡಿ ಅಥವಾ ವಿವರಿಸಿ ಅಂತ ಕೇಳ್ತಾರೆ. ಸೊ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ನೀವು ಅದನ್ನು ಏನದು ಸೀರಿಯಸ್ ಆಗಿ ತೊಗೊಂಡು ನೀವು ಆ ಕಾನ್ಸೆಪ್ಟನ್ನ ಪ್ರಿಪೇರ್ ಹಾಕ್ಬೋದು ನಾಲ್ಕು ಮಾರ್ಕ್ಗೆ. ಮತ್ತು ತುಂಬ ಸಿಂಪಲ್ಲಾಗೂ ಕೂಡ ಇದೆ. ಮತ್ತು ಎಕ್ಸ್ಪ್ಲೈನ್ ದಿ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕೂಡ ಹೇಳ್ತಾರೆ. ಪ್ರತಿಫಲ ಪ್ರಮಾಣದ ಬಗ್ಗೆ ವಿವರಣೆ ಕೊಡಿ ಅಥವಾ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಅದು ಕೂಡ ತುಂಬಾ ಈಸಿ ಇರುತ್ತೆ. ಅಲ್ಲಿ ನಿಮಗೆ ಬರೀ ಒಂದು ಸ್ಮಾಲ್ ಡಯಾಗ್ರಾಮ್ ಬರುತ್ತೆ ಮತ್ತು 3 ಟೈಪ್ಸ್ ಬರುತ್ತೆ. ಅದನ್ನು ಆರಾಮ್ಸೆ ನೀವು ಬರೆದು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಬೋದು. ಮತ್ತು ಅದು ಸ್ಕೋರಿಂಗ್ ಕ್ವೆಶನ್ ಕೂಡ, ಅಂದರೆ ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಅಲ್ಲಿರುತ್ತೆ. ಇಷ್ಟೊತ್ತು ನಾವು ಮಾತಾಡಿದ್ದೆಲ್ಲ 4 ಮಾರ್ಕ್ಸ್ ತೊಗೋಣೋ ಅಂತ ಕ್ವೆಶನ್ಸು. ಇನ್ನು 6 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳೋದಾದರೆ, ಫಸ್ಟ್ ನಾವು ಹೇಳೋದೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಲ್ಲ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಬಗ್ಗೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ಫೀಚರ್ಸ್ ಆಫ್ ಇಂಡಿಫ್ರೆನ್ಸ್ ಕರ್ವ್ ಅಂತ ಹೇಳ್ತೀವಿ. ಅದನ್ನು ಔದಾಸೀನ ವಕ್ರ ರೇಖೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಅಥವಾ ಫೀಚರ್ಸ್ ಆಫ್ ಇಂಡಿಫ್ರೆನ್ಸ್ ಕರ್ವ್, ಅದು ಕೂಡ 6 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೇವೆ. ಮತ್ತು ನ್ಯಾಷನಲ್ ಇನ್ಕಮಲ್ಲಿ ಬಂದರೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಹೇಳ್ತೀವಿ. ಸಮಗ್ರ ಆರ್ಥಿಕತೆಯ ಅನ್ಯಾಯತೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ, ಅನನ್ಯತೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ನ್ಯಾಷನಲ್ ಇನ್ಕಮ್ ಬಂದರೆ
ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಹೇಳ್ತೀವಿ. ಅಂದರೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಈಸಿಯಾಗಿರುತ್ತೆ. ಅದನ್ನು ಆರಾಮ್ಸೆ ಮೀನಿಂಗ್ ಬಂದುಬಿಟ್ಟು ಅದಕ್ಕೆ ಫಾರ್ಮುಲಾಸ್ ಎಲ್ಲ ನೀವು ಕಲ್ತ್ಕೊಂಡ್ರೆ ಅದು ಕೂಡ ಸ್ಕೋರಿಂಗ್ ಕ್ವೆಶನ್ ಅಂತಲೇ ಹೇಳ್ಬೋದು. ಅದು ಕೇಳಲಿಲ್ಲ ಅಂದರೆ ಆ ಚಾಪ್ಟರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ, ಲಿಮಿಟೇಷನ್ಸ್ ಆಫ್ ಜಿ ಡಿ ಪಿ ಆ್ಯಸ್ ಎ ಗುಡ್ ಇಂಡೆಕ್ಸ್ ಆಫ್ ಮೆಷರಿಂಗ್ ಆಫ್ ವೆಲ್ಫೇರ್ ಅಂತ ಹೇಳ್ತೀವಿ. ಆಯಿತಾ, ಇದನ್ನು ಕೂಡ ನೀವು ಓದ್ಕೊಳ್ಬೋದು. ಅದು ಸಿಂಪಲ್ ಆಗಿದೆ, ಬರೀ 3 ಪಾಯಿಂಟ್ಸ್ ಇದೆ. ಎಕ್ಸ್ಪ್ಲನೇಷನ್ ಸ್ವಲ್ಪ ಬೇಕಾಗುತ್ತೆ, ಅದನ್ನು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡ್ರೆ ಆರಾಮ್ಸೆ ನೀವು ಒಳ್ಳೆ ಮಾರ್ಕ್ಸ್ ತೊಗೊಳ್ಬೋದು. ಅಲ್ಲೇನು ಕಷ್ಟ ಇಲ್ಲ, ಕಲಿಯೋದಕ್ಕೆ ಕಷ್ಟ ಅಂತ ಏನಿಲ್ಲ. ಸೊ ಇಂಪಾರ್ಟೆಂಟ್ ಇರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇನ್ನು ಓಪನ್ ಎಕಾನಮಿಯಿಂದ 1-6 ಮಾರ್ಕ್ಸು. ಎಕ್ಸ್ಪೆಕ್ಟಿಂಗ್ ಕ್ವೆಶನ್ ಅಂತಂದರೆ, ರೈಟ್ ಎ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತಾರೆ. ಸಂದಾಯ ಬಾಕಿ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. 6 ಮಾರ್ಕ್ಸ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತೇನೆ. ಇನ್ನು ಗೌರ್ನಮೆಂಟ್ ಬಜೆಟ್ ಅಂತ ನೀವೇನಾದರೂ ಕನ್ಸಿಡರ್ ಮಾಡೋದಾದರೆ ಅಲ್ಲಿ 2 ಕ್ವೆಶನ್ ಇದೆ. ಕ್ಲಾಸಿಫಿಕೇಶನ್ ಆಫ್ ರಿಸರ್ವ್ಸ್ ಕೇಳ್ತಾರೆ, ಇಲ್ಲ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. 6 ಮಾರ್ಕ್ಸ್ಗೆ ಇವೆರಡರಲ್ಲಂತೂ 1 ಕ್ವೆಶನ್ ಇದ್ದೇ ಇರುತ್ತೆ. ಮಕ್ಕಳ 2 ಓದ್ಕೊಂಡ್ರೆ 2ರಲ್ಲಿ 1, 6 ಮಾರ್ಕ್ಸ್. ನೋಡಿ ಎಷ್ಟು ಈಸಿಯಾಗಿ ನೀವು ತೊಗೊಳ್ಬೋದು. ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಷನ್ ಆಫ್ ರಿಸರ್ವ್ಸ್ 1, ಇನ್ನೊಂದು ಬಂದು ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಷನ್ ಆಫ್ ಎಕ್ಸ್ಪೆಂಡಿಚರ್, ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಅಂತ ಹೇಳ್ತಾರೆ, ಅಥವಾ ಸ್ವೀಕೃತಿಯ ವರ್ಗೀಕರಣದ ಬಗ್ಗೆ ವಿವರಿಸಿ. ಇವೆರಡರಲ್ಲಂತೂ 1 ಕ್ವೆಶನ್ ಇದ್ದೇ ಇರುತ್ತೆ 6 ಮಾರ್ಕ್ಸ್ಗೆ. ಸೊ ನೀವು ದಯವಿಟ್ಟು ಅದನ್ನು ಸ್ವಲ್ಪ ಪ್ರಿಪೇರ್ ಆಗಿ. ಮತ್ತು ಇನ್ನೊಂದು ಕಾಸ್ಟ್ ಆ್ಯಂಡ್ ಪ್ರೊಡಕ್ಷನ್, 3rd ಚಾಪ್ಟರಲ್ಲಿ, ಮೈಕ್ರೋ ಎಕನಾಮಿಕ್ಸ್ 3rd ಚಾಪ್ಟರಲ್ಲಿ ನೀವು ನೋಡೋದಾದರೆ ಅಲ್ಲಿ ರೈಟ್ ಎ ನೋಟ್ ಆನ್ ಶಾರ್ಟ್ ಟರ್ಮ್ ಕಾಸ್ಟ್ ಅಂತ ಹೇಳ್ತಾರೆ. ಶಾರ್ಟ್ ರನ್ ಕಾಸ್ಟ್ ಇದೆಯಲ್ಲ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. 7 ಟೈಪ್ಸ್ ಇದೆ, 7 ಟೈಪ್ಸು ಮೀನಿಂಗ್ ಬರೆದು ಫಾರ್ಮುಲಾಸ್ ಬರೆದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಾಂದರೆ ಅಲ್ಲೊಂದು ಕ್ಯಾಲ್ಕುಲೇಷನ್ನು ಒಂದು ಪ್ರಾಬ್ಲಮ್ ಇರುತ್ತೆ, ಶಾರ್ಟ್ ರನ್ ಕಾಸ್ಟ್ ಬಗ್ಗೆ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನೀವು ಆರಾಮ್ಸೆ 6 ಮಾರ್ಕ್ಸ್ನ ನೀವು ಅಲ್ಲಿ ಕೂಡ ಪಡ್ಕೊಳ್ಬೋದು ಅಂತ ನಾನು ಹೇಳ್ತೇನೆ. ಅಲ್ಲಿ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಕೊಟ್ಟಿರ್ತಾರೆ, ಮತ್ತು ನಿಮಗೆ TVC, TC ಮತ್ತು AVC ಮತ್ತು SASCನ 4 ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗತ್ತೆ ನೀವು. ಸೊ ಫಾರ್ಮುಲಾ ಬರೆದು ನೀವೇನಾದರೂ ಬರೆದ್ರೆ ಆರಾಮ್ಸೆ ನೀವು ಅಲ್ಲಿ ಕೂಡ ಪಡ್ಕೊಳ್ಬೋದು 6 ಮಾರ್ಕ್ಸ್ ಅಂತ ಹೇಳ್ತೇನೆ. ಮತ್ತು ನಿಮಗೆ ಇದು ಕೇಳ್ಬೋದು, ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ಮನಿ, ಹೌ ಡಸ್ ಇಟ್ ಓವರ್ಕಮ್ಸ್ ದಿ ಪ್ರಾಬ್ಲಮ್ ಆಫ್ ಬಾರ್ಟರ್ ಸಿಸ್ಟಮ್. ಇದು ಕೂಡ ತುಂಬಾ ಈಸಿ ಇರುತ್ತೆ, ನೀವು ಓದ್ಕೊಂಡ್ರೆ ಓದಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಾವು ನೋಡೋ ಅಂಥದ್ದು. ಯು ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆನ್ ದೀಸ್ ಟೈಪ್ ಆಫ್ ಇಶ್ಯೂಸ್. ಸೊ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತೌಟ್ ಮನಿ ವಾಟ್ ವಿಲ್ ಬಿ ದ ಪ್ರಾಬ್ಲಮ್, ವಿತ್ ಮನಿ ಹೌ ವಿ ಕ್ಯಾನ್ ಓವರ್ಕಮ್ ಫ್ರಮ್ ದೋಸ್ ಪ್ರಾಬ್ಲಮ್ಸ್. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಸ್ ವಿ ವಿಲ್ ಇನ್ವಾಲ್ವ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಷ್ಟು ನೀವೇನಾದರೂ ಓದ್ಕೊಂಡ್ರೆ ಆರಾಮ್ಸೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ. 10 ಮಾರ್ಕ್ ಬರುತ್ತೆ ಆ ಕಡೆ, ಈ ಕಡೆ 6 ಮಾರ್ಕ್ಸಲ್ಲಿ 4 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು, ಅದರಲ್ಲಿ ಮಿನಿಮಮ್ 2 ಕ್ವೆಶನ್ಸ್ ಅಟೆಂಡ್ ಮಾಡಿದ್ರೂ ಕೂಡ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಇನ್ನು 4 ಮಾರ್ಕ್ಸ್ ತೊಗೊಂಡ್ರೆ 7 ಅಟೆಂಡ್ ಮಾಡಬೇಕಾಗತ್ತೆ. 11 ಕೊಟ್ಟಿರ್ತಾರೆ, 11ಅಲ್ಲಿ 7 ನೀವು 4 ಅಟೆಂಡ್ ಮಾಡಿದ್ರು 16 ಮಾರ್ಕ್ಸ್ ಬರುತ್ತೆ. ಇನ್ನು 2 ಮಾರ್ಕ್ಸಿಗೆ ಬನ್ನಿ, 2 ಮಾರ್ಕ್ಸಲ್ಲಿ ನೀವು ನೋಡೋದಾದರೆ ಅಲ್ಲಿ ಮೆನ್ಷನ್ ನನ್ನದು ಮೆನ್ಷನ್ ಟೈಪ್ ಅಂದರೆ ಮೆನ್ಷನ್ ಮಾಡೋದಷ್ಟೇ, ಡಿಫೈನ್ ಮಾಡೋದು ಅಥವಾ ಮೀನಿಂಗ್ ಬರೆಯೋಂಥದ್ದು ನಾ ಹೇಳ್ತಾ ಇಲ್ಲ. ಬರೀ ಮೆನ್ಷನ್ ಟೈಪೇ ನಿಮಗೆ ಎಷ್ಟೊಂದು ಕ್ವೆಶನ್ಸ್ ಸಿಗುತ್ತೆ. ಅವೆಲ್ಲ ಪ್ರಿಪೇರ್ ಆದರೆ ಮಿನಿಮಮ್ 4 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಮೆನ್ಷನ್ ಎನಿ 2 ಅನ್ನೋ ಥರ ಇರುತ್ತೆ. ಮೆನ್ಷನ್ ಎನಿ 2 ಶಾರ್ಟ್ ರನ್ ಕಾಸ್ಟ್, ಮೆನ್ಷನ್ 2 ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ ಕರ್ವ್. ಈ ಥರದ್ದೆಲ್ಲ ನಿಮಗೆ ಕೇಳೋದಾದರೆ ಅದು ಸಿಂಪಲ್ ಆಗಿ 2 ಇರುತ್ತೆ, ನೆನಪು ಕೂಡ ಇಟ್ಕೊಳ್ಬೋದು. 4 ಕ್ವೆಶನ್ 8 ಮಾರ್ಕ್ಸ್ ಬರುತ್ತೆ ನೋಡಿ. ಮತ್ತು ಇದೇ 2 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ಲಿ ಅಲ್ಲಿ 1-7 ಇರ್ಬೋದು ಡಿಫ್ರೆನ್ಸ್ ಬಿಟ್ವೀನ್. ಸೊ ಆ 7 ನೀವು ಕರೆಕ್ಟಾಗಿ ಕಲ್ತ್ಕೊಂಡಿದ್ದಾದರೆ ಮಿನಿಮಮ್ 2 ಕೊಟ್ಟರು ಕೂಡ ಕ್ವೆಶನ್ ಪೇಪರಲ್ಲಿ 2 ಕ್ವೆಶನ್ ಕೇಳಿದ್ರು ಕೂಡ ನೀವು 4 ಮಾರ್ಕ್ ಪಡ್ಕೊಳ್ಬೋದು. ಮತ್ತು 2 ಡಿಫ್ರೆನ್ಸ್ ಬರೀಬೇಕು. ಸೊ 2 ಡಿಫ್ರೆನ್ಸ್ ಬರೆಯೋದೇನು ಅಂಥ ಕಷ್ಟದ್ದು ಕೆಲಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆರಾಮಾಗಿ ನೀವು ನೋಡ್ಕೊಳ್ಬೋದು.
ಮತ್ತೆ ಬಂದು ಮಲ್ಟಿಪಲ್ ಚಾಯ್ಸ್ ಇರುತ್ತಲ್ಲ, ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಚಾಯ್ಸ್ ಅಲ್ಲೇ ಇರುತ್ತೆ. ಸೊ ನೆನ್ಪಿಟ್ಕೊಳ್ಬೇಕು ಯಾವ ಕ್ವಶನ್ಗೆ ಯಾವುದು, ನಾಲ್ಕರಲ್ಲಿ ಯಾವುದು ಅನ್ನೋದನ್ನು ಚೂಸ್ ಮಾಡೋದು. ಸ್ವಲ್ಪ ಗಮನ ಇಟ್ಟು ನೀವು ಎವ್ರಿ ಡೇ ಸ್ವಲ್ಪ ಎರಡೆರಡು ಚಾಪ್ಟರ್ ಮೂರು ಚಾಪ್ಟರ್ ತೊಗೊಂಡು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಒಂದು ಸ್ವಲ್ಪ ಕ್ಲೂ ಇಟ್ಕೊಳ್ಳಿ. ಈ ಥರ ಕ್ವಶನ್ ಇದ್ದರೆ ಅದಕ್ಕೆ ಯಾವುದು ಆನ್ಸರ್ ಅನ್ನೋದು ಸ್ವಲ್ಪ ನೀವು ಗಮನ ಇಟ್ಟು ಓದಿದ್ದೆ ಆದರೆ ಆರಾಮ್ಸೆ ಅಲ್ಲೂ ಕೂಡ 5 ಮಾರ್ಕ್ಸ್ ನೀವು ಪಡ್ಕೊಳ್ಬೋದು. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್, ಮತ್ತು 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ ಕ್ವಶನಲ್ಲಿ ಸ್ವಲ್ಪ ಕ್ವಶನೇ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಅದನ್ನು ನೀವು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡಿದ್ದೆ ಆದರೆ 5 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ 5 ಮಾರ್ಕ್ಸ್ ಬರುತ್ತೆ. ಎಲ್ಲ ಚಾಪ್ಟರಲ್ಲೂ ಒಂದು 5 ಇಲ್ಲ 6 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಗಮನ ಇಟ್ಟು ಓದ್ಕೊಂಡಿದ್ದೆ ಆದರೆ ಸಿಂಗಲ್ ವರ್ಡ್ ಆನ್ಸರ್ಸ್ ಅಲ್ವಾ. ಸೊ ಸೇಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಕೇಳೋದ್ರಿಂದ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಇರೋದ್ರಿಂದ ಅದೇನು ಅಷ್ಟು ಕಷ್ಟ ಆಗೋದಿಲ್ಲ. ಏನು ಅಂದರೆ ನಿಮಗೆ ಒಂದು ವಿಲ್ ಪವರ್ ಅಂತೀವಲ್ಲ ಅದು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ನಾನು ನೆನ್ಪಿಟ್ಕೊಳ್ತೀನಿ, ನಾನು ಓದ್ತೀನಿ, ನಾನು ಬರೀತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಯಾವಾಗ ನಿಮಗೆ ಅನಿಸುತ್ತೋ ಅವಾಗ ಇದೆಲ್ಲ ವೆರಿ ಸಿಂಪಲ್, ತುಂಬ ಈಸಿ ಅನಿಸುತ್ತೆ. ಇಷ್ಟೇನಾ ಇದನ್ನು ಕಲಿಯೋಕ್ಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ನ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಏನೇನು ಹೇಳಿದ್ದೀನೋ ಆ ಕ್ವಶನ್ಸ್ನ ಸ್ವಲ್ಪ ನೋಡಿ ನೀವು ಪ್ರಿಪೇರ್ ಆಗಿದ್ದೆ ಆದರೆ ಆರಾಮ್ಸೆ ನೀವು ಎಕನಾಮಿಕ್ಸಲ್ಲಿ ಪಾಸ್ ಆಗ್ಬೋದು. ಸಪ್ಲಿಮೆಂಟ್ರಿ ಎಕ್ಸಾಮ್ ತೊಗೊಳೋದಕ್ಕೆ ಏನೇ ರೀಸನ್ ಇರ್ಬೋದು, ಬಟ್ ಅದನ್ನೆಲ್ಲ ನೀವು ತಲೆನಲ್ಲಿ ಇಟ್ಕೊಂಡೆ ಎಕ್ಸಾಮ್ ಇದೆ, ನಾನು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು, ನಾನು ಪ್ರಿಪೇರ್ ಆಗಬೇಕು, ನಾನು ಹೇಳಿರೋ ಕ್ವಶನ್ ಜೊತೆಗೆ ಇನ್ನೂ ನಿಮಗೆ ಸಾಕಷ್ಟು ಸಮಯ ಇದೆ, ನನ್ನ ಕೈಲಿ ಓದೋಕ್ಕಾಗ್ತಿದೆ ಅಂದರೆ ಇನ್ನೂ ನೀವು ಪ್ರಿಪೇರ್ ಆಗ್ಬೋದು. ಪ್ರಿಪೇರ್ ಆಗಿ ಎಲ್ಲ ಕ್ವಶನ್ಸು ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ಪಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. And those who have not subscribed, please do subscribe to this channel to get more videos on education. Thank you so much.